ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲಿಟಿ. ವಿಧಾನ ಪರಿಷತ್ ಚುನಾವಣೆ ಮುಕ್ತಾಯಗೊಂಡಿದ್ದು ಸುಳ್ಯ ತಾಲೂಕಿನಲ್ಲಿ 97.67 ಶೇಕಡ ಮತದಾನವಾಗಿದೆ. ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯತ್ ಹಾಗೂ ಒಂದು ನಗರ ಪಂಚಾಯತ್ನಲ್ಲಿ ಮತದಾನ ನಡೆಯಿತು. ಕೊಡಿಯಾಲ ಗ್ರಾಮ ಪಂಚಾಯತ್ನಲ್ಲಿ ಶೇಕಡ 100, ಬಾಳಿಲದಲ್ಲಿ ಶೇಕಡ 100, ಬೆಳ್ಳಾರೆಯಲ್ಲಿ 92.82 ಶೇಕಡ, ಪೆರುವಾಜೆ ಶೇಕಡ 100, ಕಳಂಜ ಶೇಕಡ 83.33, ಅಮರಬುಡ್ನೂರಿನಲ್ಲಿ 82.35, ಐವರ್ನಾಡು ಶೇಕಡ 100, ಕನಕಮಜಲ್ನಲ್ಲಿ ಶೇಕಡ 100, ಜಾಲ್ಸೂರು ಶೇಕಡ 100, ಮಂಡೆಕೋಲಿನಲ್ಲಿ ಶೇಕಡ 100, ಅಜ್ಜಾವರದಲ್ಲಿ ಶೇಕಡ 100, ಆಲಿಟ್ಟಿಯಲ್ಲಿ ಶೇಕಡ 100, ಹೊಬರಡಕಮಿತ್ತೂರು ಶೇಕಡ 100, ಅರಂತೋಡು ಶೇಕಡ 100, ಸಂಪಾಜೆ ಶೇಕಡ 100, ಮಡಪ್ಪಾಡಿ ಪಂಚಾಯತ್ನಲ್ಲಿ ಶೇಕಡ 100, ಮರ್ಕಂಜ ಪಂಚಾಯತ್ನಲ್ಲಿ ಶೇಕಡ 88.89, ನೆಲ್ಲೂರು ಕೆಂಬ್ರಾಜೆಯಲ್ಲಿ ಶೇಕಡ 100, ದೇವಚಳ್ಳ ಪಂಚಾಯತ್ನಲ್ಲಿ ಶೇಕಡ 100, ಗುತ್ತಿಗಾರು ಪಂಚಾಯತ್ನಲ್ಲಿ ಶೇಕಡ 100, ಹರಿಹರ ಪಲ್ಲತಡ್ಕದಲ್ಲಿ ಶೇಕಡ 83.33, ಕೊಲ್ಲಮಗ್ರದಲ್ಲಿ ಶೇಕಡ 100, ಪಂಜ ಶೇಕಡ 100, ಕಲ್ಮಡ್ಕ ಶೇಕಡ 100, ಮುರುಳ್ಯ ಶೇಕಡ 100, ಸುಳ್ಯ ನಗರ ಪಂಚಾಯತ್ನಲ್ಲಿ ಶೇಕಡ 100ರಷ್ಟು ಮತದಾನವಾಗಿದೆ. ಒಟ್ಟು 300 ಮತದಾರರಲ್ಲಿ 293 ಮಂದಿ ಮತದಾನ ಮಾಡಿ ಶೇಕಡ 97.67 ಮತದಾನವಾಗಿದೆ. ಸುಳ್ಯ ತೋಟಗಾರಿಕಾ ಇಲಾಖೆಗೆ ಪ್ರಥಮ ದರ್ಜೆ ಸಹಾಯಕರಾಗಿ ಮಹೇಶ್ ಹೆಚ್ ಎಂಬುವರು ಬಂದಿದ್ದಾರೆ. ಬೀದರ್ ತಾಲೂಕಿನ ತೋಟಗಾರಿಕಾ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿದ್ದ ಇವರು ಸುಳ್ಯಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಇವರು ಹಾಸನದ ಚನ್ನರಾಯಪಟ್ಟಣದವರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು ಹಾಗೂ ಕಡಪ ತಾಲೂಕುಗಳಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡಿರುವ ಸುಮಾರು 10,000 ತಮಿಳು ಬಾಂಧವರ ಸಮ್ಮಿಲನ ಸುವರ್ಣ ಮಹೋತ್ಸವ ಅದ್ದೂರಿಯ ಕಾರ್ಯಕ್ರಮವು ಮುಂದಿನ ನವೆಂಬರ್ 10ರಂದು ಸುಳ್ಯದ ಜಾನಕಿ ವೆಂಕಟರಮಣ ಸಭಾಭವನದಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಮಸ್ವಾಮಿ, ಆನಂದ, ಕೆ ತಂಗಬೇಲು ನಾಗಪಟ್ಟಣ, ಸಂಧ್ಯಾ, ಶ್ರೀಮತಿ ಕೃಷ್ಣವೇಣಿ, ರಾಜ ಕೃಷ್ಣ ಕಡಬ, ಜೀವರತ್ನ ನಾಗಪಟ್ಟಣ, ಅಂಬಿಕಾ ಕುಕ್ಕಂದೂರು, ಆಂಟನಿ ರಾಜ್ ಮ್ಯಾಂಗ್ಲೂರು ಉಪಸ್ಥಿತರಿದ್ದರು. ಕಳೆದ 2-3 ದಿನಗಳಿಂದ ಕಾಯರ್ತೋಡಿ ಪರಿಸರದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳು ಪ್ರತಿನಿತ್ಯ ರಾತ್ರಿ ಪರಿಸರದ ಕೃಷಿಕರ ತೋಟಕ್ಕೆ ನುಗ್ಗಿ ಕೃಷಿ ಹಾನಿ ನಡೆಸುತ್ತಿದೆ. ಹಗಲು ಹೊತ್ತಿನಲ್ಲಿ ಸಮೀಪದ ಪೂಮಲೆ ಕಾಡಿನಲ್ಲಿರುವ ಆನೆಗಳು ರಾತ್ರಿ ವೇಳೆ ಕೃಷಿಕರ ತೋಟಕ್ಕೆ ಬಂದು ಕೃಷಿ ಹಾನಿ ನಡೆಸುತ್ತಿದೆ. ನಿನ್ನೆ ರಾತ್ರಿ ವಿಜಯಪಡಪುರ ಅವರ ತೋಟಕ್ಕೆ ನುಗ್ಗಿ ತೆಂಗಿನ ಗಿಡ ಮತ್ತು ಬಾಳೆ ಕೃಷಿಯನ್ನು ನಾಶಪಡಿಸಿವೆ. ಈ ಭಾಗದಲ್ಲಿ ಹಳದಿ ರೋಗದಿಂದ ಕಂಗೆಟ್ಟಿರುವ ಕೃಷಿಕರು ಅಲ್ಪ ಸ್ವಲ್ಪ ಬಾಳೆ, ಅಡಿಕೆ, ತೆಂಗು ಇನ್ನಿತರ ಗಿಡಗಳನ್ನು ನೆಟ್ಟು ಜೀವನವನ್ನ ಮಾಡುತ್ತಿದ್ದಾರೆ. ನಿರಂತರ ಕಾಡಾನೆಗಳ ದಾಳಿಯಿಂದಾಗಿ ಬೆಳೆಗಳು ನಾಶವಾಗುತ್ತಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ತೋರಿ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಕೃಷಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಅಲ್ಪ ವಿರಾಮ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾ, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ. ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಅತ್ತೆ, ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ. ಇದ್ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಇಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾಂ, ಸ್ವರ್ಣಮಂಗಲ, ಇಂಟರ್ಸಿ ಮಂಗಳ, ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ ಇಂಟು ಡಿ, ಎಂವೈಡಿ, ಕೆಜಿಟಿ, ಡಬ್ಲ್ಯೂಸಿಟಿ ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯೀಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088, 8861603088. ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ.
ಬಳಪ ಗ್ರಾಮದ ಅಕ್ಕೇಣಿ ಸುಂದರಗೌಡ ಎಂಬರು ಮನೆಯಿಂದ ಸುಮಾರು ರೂಪಾಯಿ 12 ಲಕ್ಷ ಮತ್ತು ಅಂದಾಜು 28 ಪೌನ್ ಚಿನ್ನ ಕಳ್ಳತನ ಆಗಿರುವ ಘಟನೆ ನಿನ್ನೆ ತಾನೇ ಬೆಳಕಿಗೆ ಬಂದಿದೆ. ಅಕ್ಕೇಣಿ ಸುಂದರಗೌಡರು ತಮ್ಮ ಕುಟುಂಬದೊಂದಿಗೆ ಸಂಜೆ ಅಂದಾಜು 6 ಗಂಟೆಗೆ ಸುಮಾರಿಗೆ ಮನೆಗೆ ಬೀಗ ಹಾಕಿ ತಮ್ಮ ಮಗಳ ಮನೆಗೆ ಬೇರಿಗೇರಿಗೆ ಹೋಗಿದ್ದರು. ನಿನ್ನೆ ಮಧ್ಯಾಹ್ನ ಮನೆಗೆ ಹಿಂತಿರುಗಿ ಬಂದು ನೋಡಿದಾಗ ಬಾಗಿಲಿನ ಬೀಗ ಮುರಿದಿರುವುದನ್ನು ಗಮನಿಸಿ ಒಳಗೆ ನೋಡಿದಾಗ ಸುಮಾರು 12 ಲಕ್ಷ ರೂಪಾಯಿ ಮತ್ತು 28 ಪೌನ್ ಚಿನ್ನ ಕಾಣೆಯಾಗಿರುವುದಾಗಿ ತಿಳಿಯಿತು. ತಾಳಿಯೊಂದನ್ನು ಬಿಟ್ಟು ಬಾಕಿ ಉಳಿದ ಎಲ್ಲ ವಸ್ತುಗಳನ್ನು ಕಳ್ಳರು ದೋಚಿದ್ದಾರೆ. ಈ ಬಗ್ಗೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲಿದೆ ಎಐ ಕಾರ್ಡ್. ನೋಂದಾಯಿಸಿದ ವಿದ್ಯಾರ್ಥಿಗೆ ಎಐ ತರಬೇತಿ, ಸ್ಕಾಲರ್ಶಿಪ್, ಎಐ ಶಿಕ್ಷಕ್, ಎಐ ಕಾಂಪಿಟೆನ್ಸಿ ಸರ್ಟಿಫಿಕೇಟ್ ನೋಂದಣಿಗೆ ಅಕ್ಟೋಬರ್ 31ರಂದು ಕೊನೆಯ ದಿನಾಂಕ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಅಗತ್ಯಕ್ಕೆ ತಕ್ಕಂತೆ ವಿಶೇಷ ರೀತಿಯಲ್ಲಿ ಪ್ರತ್ಯೇಕ ಮಾದರಿಯ ಎಐ ಕಾರ್ಡ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವ ಅಭ್ಯರ್ಥಿಗಳಿಗೆ ಕಾಂಪಿಟ್ ಕಾರ್ಡ್, ಪ್ರಾಥಮಿಕ, ಹೈಸ್ಕೂಲ್, ಪಿಯು, ಪದವಿ, ಇಂಜಿನಿಯರಿಂಗ್, ಮೆಡಿಕಲ್ ಹಾಗೂ ಇತರ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಕಾರ್ಡ್, 6ನೇ ತರಗತಿಯೊಳಗಿನ ವಿದ್ಯಾರ್ಥಿಗಳ ಪೋಷಕರಿಗೆ ಪೇರೆಂಟ್ ಕಾರ್ಡ್, ಈ ರೀತಿಯ 3 ವಿಶೇಷ ಕಾರ್ಡ್ಗಳು ದೊರೆಯುತ್ತದೆ. ವಾಟ್ಸಪ್ ಮೂಲಕ ಸರಳ ನೋಂದಣಿಗೆ ಅವಕಾಶ. ಎಐ ಕಾರ್ಡ್ ನೋಂದಾಯಿಸಲು ವಾಟ್ಸಪ್ ಸಂಖ್ಯೆ 9545440195. ಕಾರೊಂದು ಹಿಂದಿನಿಂದ ಬಂದು ಬೈಕಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಗಾಯಗೊಂಡು ಆಸ್ಪತ್ರೆ ದಾಖಲಾದ ಘಟನೆ ಅರಂಬೂರಿನ ಪಾಲಕದಲ್ಲಿ ಸಂಭವಿಸಿದೆ. ಮೆಸ್ಕಾಂ ಉದ್ಯೋಗಿಯಾಗಿರುವ ಜಯಪ್ರಕಾಶ್ ಕಜ್ಜೋಡಿಯವರು ತಮ್ಮ ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ಹಿಂಬದಿಯಿಂದ ಬಂದ ಕ್ರೇಟಾ ಕಾರೊಂದು ಬೈಕಿಗೆ ಡಿಕ್ಕಿ ಹೊಡೆದಿದ್ದು ಸವಾರ ಜಯಪ್ರಕಾಶ್ ಅವರ ಕೈಗೆ ಮತ್ತು ಕಾಲುಗಳಿಗೆ ಗಾಯವಾಗಿರುವುದಾಗಿ ತಿಳಿದು ಬಂದಿದೆ. ಅವರನ್ನು ಸ್ಥಳೀಯರು ಸೇರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಳ್ಯ ಕೃಷಿ ಇಲಾಖೆಯ ನಿವೃತ್ತ ವಾಹನ ಚಾಲಕ ಕೇಶವ ನಾಯಕ್ ಬೆಟ್ಟಂಪಾಡಿಯವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ಮುಂಜಾನೆ ಸುಳ್ಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಮಡಪಾಡಿ ಗ್ರಾಮದ ಕೊಲ್ಲಮುಗ್ರ ನಿವಾಸಿ ಉಗ್ರಾಣಿಯಾಗಿದ್ದ ದಿವಂಗತ ರಾಮನಗೌಡ ಅವರ ಪತ್ನಿ ಶತಾಯುಷಿ ಚಿನ್ನಮ್ಮ ಅಂಬೇಕಲ್ರವರು ಇಂದು ನಿಧನರಾಗಿದ್ದಾರೆ. ಅವರಿಗೆ 101 ವರ್ಷ ವಯಸ್ಸಾಗಿತ್ತು. ಕಳಂಜ ಗ್ರಾಮದ ಪರಮೇಶ್ವರಗೌಡರ ಪತ್ನಿ ಪಾರ್ವತಿ ಕುಕ್ಕುತಡಿಯವರು ಸುಳ್ಯದ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಕಳಂಜ ಗ್ರಾಮದ ತಂಟೆಪಾಡಿ ಸೋಮಪ್ಪಗೌಡರ ಪತ್ನಿ ಕಮಲಾ ಅವರು ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ವಿಶೇಷ ವರದಿಗಳು. ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್. ನಮಸ್ಕಾರ.